ಎಸ್, ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಗದಗಿಗೆ ವೋಲ್ವೋ ಬಸ್ ಬೇಕು ಎಂದು ಮಾಜಿ ಕ್ರಿಕೆಟಿಗ ಸುನಿಲ್ ಜೋಶಿ ಅವರು ಮಾಡಿದ ಟ್ವೀಟ್ಗೆ ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನನ್ನದೊಂದು ವಿನಮ್ರ ಮನವಿ. ಇನ್ನು ಬೆಂಗಳೂರಿನಿಂದ ಗದಗಿಗೆ ವೋಲ್ವೋ ಬಸ್ ಅಗತ್ಯವಿದೆ, ಇದಕ್ಕಾಗಿ ನಾವು 25 ವರ್ಷಗಳಿಂದ ಕಾಯುತ್ತಿದ್ದೇವೆ ಎಂದು ಸುನಿಲ್ ಜೋಶಿ ಟ್ವೀಟ್ ಮಾಡಿದರು. ಇದಕ್ಕೆ ಸ್ವತಃ ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲ ಅಂದ್ರೆ ನಂಗೂ ಗೊತ್ತಿರಲಿಲ್ಲ ಬೆಂಗಳೂರಿಂದ ಗದಗಕ್ಕೆ ವೋಲ್ವೋ ಬಸ್ ಇಲ್ಲ ಅನ್ನೋದು. ಯಾಕಂದ್ರೆ ಇಡೀ ದೇಶದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಗಳಲ್ಲಿ KSRTC ಇರೋ ಕದರೇ ಬೇರೆ. ನೀವು ಎಲ್ಲಿ ಆಂಧ್ರಾಗ ಹೋಗಿ, ತೆಲಂಗಾಣ ಹೋಗಿ, ಕೇರಳ ಹೋಗಿ, ತಮಿಳ್ನಾಡು ಅಥವಾ ಉತ್ತರ ಭಾರತನೇ ಹೋಗಿ, KSRTCಗೆ ಇರುವಂತ ಸ್ಟ್ರೆಂತ್ ಅಂದ್ರೆ ನಾವು ಪೊಲೀಸ್ ಅಲ್ಲಿ ಹೆಂಗೆ ಕರ್ನಾಟಕ ಪೊಲೀಸ್ ಅಂತೀವಿ, ಹಂಗೆ ಕರ್ನಾಟಕ ಸಾರಿಗೆಗಿರುವಂತ ಗತ್ತು ಗಮ್ಮತ್ತು ದೇಶದಲ್ಲಿ ಯಾವ ಸಾರಿಗೆಗೂ ಇಲ್ಲ ರಾಜ್ಯ ಸಾರಿಗೆ. ಅಂಥದ್ರಲ್ಲಿ ಗದಗ ವೋಲ್ವೋ ಬಸ್ ಇಲ್ಲ ಅನ್ನೋದು ನಂಗೂ ಗೊತ್ತಿರಲಿಲ್ಲ. ಯಾಕೆ ಸುನಿಲ್ ಜೋಶಿ ಟ್ವೀಟ್ ಮಾಡವ್ರಂದ್ರೆ ಅವ್ರು ಗದಗ ಮೂಲದವ್ರು, ಅಲ್ಲೇ ಹುಟ್ಟು ಬೆಳೆದವರು, ಅಲ್ಲೇ PUC ವರೆಗೆ ಓದೋರು. ಆನಂತರದಿಂದ ಗದಗದಿಂದ ಬೆಂಗಳೂರಿಗೆ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಬಂದು ಕ್ರಿಕೆಟ್ ಆಡಿ ದೇಶಕ್ಕಾಗಿ ಆಡ್ತಾರೆ, ಸೆಲೆಕ್ಟರ್ ಆಗೋ ಮಟ್ಟಕ್ಕೆ, ಸೆಲೆಕ್ಷನ್ ಕಮಿಟಿಲಿ ಇರೋ ಮಟ್ಟಕ್ಕೆ ಇರ್ತಾರೆ. ಸುನಿಲ್ ಜೋಶಿ ಟ್ವೀಟ್ಗೆ ಶ್ರೀರಾಮುಲು ಅವ್ರು ರಿಯಾಕ್ಟ್ ಮಾಡೋರಂದ್ರೆ ನಿಜಕ್ಕೂ ಖುಷಿ ಪಡಬೇಕು. ಆಲ್ರೆಡಿ ಅವ್ರನ್ನ ಮೆನ್ಷನ್ ಮಾಡಿ ಹೇಳೋರೆ, ನಮಗೂ ಗದಗದ ಮೇಲೆ ತುಂಬಾ ಅಭಿಮಾನ ಇದೆ, ನಿಮ್ಮ ಟ್ವೀಟ್ಗೆ ನಾವು ಗೌರವಿಸ್ತೀವಿ, ಹೀಗಾಗಿ ಈ ಸೋಮವಾರದಿಂದಲೇ ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಬಸ್ನ ಬಿಡ್ತೀವಿ ಅಂದ್ಬಿಟ್ಟು ಓಲೋ ಬಸ್ ಅನ್ನ ಬಿಡ್ತೀವಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲಿ ಸುನಿಲ್ ಜೋಶಿ ಅನ್ನಕ್ಕಿದ್ದ ಯಾರೋ ಬೇರೆ ಟ್ವೀಟ್ ಮಾಡೋರು ನೋಡ್ತಿರ್ಲಿಲ್ವೇನ ಯಾರೋ? ಒಂದ್ ಕಡೆ ಕ್ರಿಕೆಟರ್ ಸುನಿಲ್ ಜೋಶಿಗೆ ಇರುವಂತ ಒಂದು ಅವ್ರಿಗಿರುವಂತ ಒಂದು ರೆಸ್ಪೆಕ್ಟ್, ಅವ್ರಿಗಿರುವಂತ ಫ್ಯಾನ್ ಬೇಸ್, ಅವ್ರಿಗಿರುವಂತ ಕ್ರಿಕೆಟ್ ಕ್ರೇಜ್ ಒಂದ್ ಕಡೆ, ಮತ್ತೊಂದ್ ಕಡೆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಬೆಲೆ ಇದೆ. ಒಂದೇ ಒಂದು ಟ್ವೀಟ್ ಎಷ್ಟು ಕೆಲಸವನ್ನು ಮಾಡಿಸುತ್ತೆ. ಕೇವಲ ಈಗ ಗದಗ ಅಂತಿದೀವಿ, ಇನ್ನೂ ಎಲ್ಲೆಲ್ಲಿಗೆ ಓಲೋ ಬಸ್ ಇರುವಾಗ ಗೊತ್ತಿಲ್ಲ ಪಾಪ. ಆದ್ರೆ 25 ವರ್ಷಗಳಿಂದ ಕಾಯ್ತಾ ಇದೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು 25 ವರ್ಷ ಬೇಕಾಗಿತ್ತ ಓಲ್ವೋ ಬಸ್ ಅನ್ನ ಗದಗಕ್ಕೆ ಬಿಡಲ್ಲ? ಯಾರು ಗಮನಕ್ಕೆ ತಂದಿರಲಿಲ್ಲ ಅನ್ಸುತ್ತೆ, 25 ವರ್ಷದಿಂದ ಕಾಯ್ತಾ ಇದೀವಿ ಅಂತ. ಇವ್ರು ಅವ್ರೇನು ಓಲೋ ಬಸ್ ಅಲ್ಲಿ ಓಡಾಡ್ತಾರ ಸುನಿಲ್ ಜೋಶಿ ಅವರು? ಎಸ್ ಕರೆಕ್ಟ್. ಅಲ್ಲ ಸರ್, ನಾವು ಸೋಷಿಯಲ್ ಮೀಡಿಯಾ ಅಂತ ಬೈಕೋತೀವಿ ಅಷ್ಟೇ, ಸೋಷಿಯಲ್ ಮೀಡಿಯಾದಿಂದ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಕೂಡ ಆಗ್ಬೋದು ಅಂತ. ಇಲ್ಲ, ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸುನಿಲ್ ಜೋಶಿ ಅವರು. ಸುನಿಲ್ ಜೋಶಿ ಅವರಿಗೆ ಗದಗ ಜನ ಥ್ಯಾಂಕ್ಸ್ ಹೇಳಬೇಕು. ಎಸ್, ನಾವು ಕೂಡ ಕರ್ನಾಟಕ ಟಿವಿ ಮೂಲಕ ಥ್ಯಾಂಕ್ಸ್ ಹೇಳೋಣ. ಯಾಕಂದ್ರೆ ಸರ್ಕಾರದ ಕಣ್ ತೆರೆಸೋ ಕೆಲಸಗಳು ಈ ರೀತಿಯಲ್ಲಿ ಆಗ್ಬೇಕು ಒಂದಷ್ಟು. ನಾವು ಇಲ್ಲೇ ಚರಂಡಿ ಸೇರಿಲ್ಲ, ಇಲ್ಲೇ ಇದಿಲ್ಲ, KSRTC ಬಸ್ ಇಲ್ಲ ಅಂತ, ಇವತ್ತು ಹಳ್ಳಿ ಹಳ್ಳಿಗೆ ಬಸ್ ಇದಾವೆ, ಎಲ್ಲ ಇದಾವೆ. ಗದಗಾಗ ಒಂದು ಓಲೋ ಬಸ್ ಇಲ್ಲ ಅಂದ್ರೆ ಏನು ಗದಗಕ್ಕೆ ಇತಿಹಾಸ ಕಡಿಮೆ ಇದೆಯಾ? ಇನ್ನು ಸಾರಿಗೆ ಸಚಿವರು ಇಷ್ಟು ಮಟ್ಟಿಗೆ ಸ್ಪಂದನೆ ಮಾಡಿರೋದು ನಿಜಕ್ಕೂ ಖುಷಿ. ಹೌದೌದು, ಅವ್ರ ಟೀಮ್ ಅವ್ರು ಯಾರೋ ನೋಡಿ ಗಮನಕ್ಕೆ ತಂದಿರ್ತಾರೆ, ಆಯ್ತು ಅದಕ್ಕೊಂದು ರಿಯಾಕ್ಟ್ ಮಾಡಿ ಅಂದಿರ್ತಾರೆ. ಏನೇ ಆಗಲಿ, ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.